ನಮಸ್ಕಾರ ನ್ಯೂಸ್ ವೀವ್ಸ್ಗೆ ಸ್ವಾಗತ ನಾನ್ ಶ್ರೀರಾಜ್ ವಕ್ವಾಡಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಏರಿದ ಆರಂಭದಿಂದಲೇ ಸುಳ್ಳು ಸುದ್ದಿಗಳ ವಿರುದ್ಧ ಸಮರ ಸಾರಿದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸುಳ್ಳು ಸುದ್ದಿಗಳನ್ನು ನಿಯಂತ್ರಿಸಲು ಈಗ ಮಹತ್ತರವಾದಂತಹ ಹೆಜ್ಜೆಯನ್ನು ಇಟ್ಟಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ಸುಳ್ಳು ಸುದ್ದಿಗಳನ್ನು ಹರಡುವವರ ವಿರುದ್ಧ ಕ್ರಮ ಕೈಗೊಳ್ಳಲು ಮುಂದಾಗಿರುವ ರಾಜ್ಯ ಸರ್ಕಾರ ಈಗ ಫ್ಯಾಕ್ಟ್ ಚೆಕ್ ಆರಂಭಿಸುವ ಉದ್ದೇಶದಿಂದ ಏಜೆನ್ಸಿಗಳಿಗೆ ಆಹ್ವಾನ ನೀಡಿದೆ ಚುನಾವಣೆಯ ಸಂದರ್ಭದಲ್ಲಿ ಹೆಚ್ಚಾಗಿ ಈ ಸುಳ್ಳು ಸುದ್ದಿಗಳು ಸಾಮಾಜಿಕ ಜಾಲತಾಣವನ್ನು ಆವರಿಸಿಬಿಡುತ್ತವೆ ಸಾಮಾಜಿಕ ಬುದ್ಧಿಮತ್ತೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದ ಭಾರತೀಯ ರಾಜಕೀಯದ ಈ ಸುಳ್ಳು ಸುದ್ದಿಗಳು ವಿಶ್ವಮಟ್ಟದಲ್ಲಿಯೂ ಸದ್ದು ಮಾಡಿದ್ದವು ಇತ್ತೀಚೆಗಿನ ಕೆಲವು ವರ್ಷಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳು ಹರಡುವುದು ಫೇಕ್ ನ್ಯೂಸ್ ಹಿಂದಿನ ಕತೆಗಳ ಬಗ್ಗೆ ಒಂದಿಷ್ಟು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಳುವುದಕ್ಕೆ ಪ್ರಯತ್ನ ಮಾಡೋಣ ಅಂತಾರಾಷ್ಟ್ರೀಯ ಪತ್ರಕರ್ತರ ಒಕ್ಕೂಟ ಕಳೆದ ವರ್ಷ ತನಿಖಾ ವರದಿಯೊಂದನ್ನು ಹೊರಗೆ ಹಾಕಿದ್ದು ನಿಮಗೆ ನೆನಪಿರಬಹುದು ಇಸ್ರೇಲ್ನ ಮಿಲಿಟರಿ ಏಜೆನ್ಸಿಗಳ ತಂಡ ಟೀಮ್ ಜಾರ್ಜ್ ಅಮೆರಿಕ ಬ್ರಿಟನ್ ಕೆನಡಾ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ ಮೆಕ್ಸಿಕೋ ಸೆನೆಗಲ್ ಸೇರಿ ಭಾರತ ಹಾಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ಗಳಲ್ಲಿ ನಕಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ಚುನಾವಣಾ ಪ್ರಚಾರ ಆಂದೋಲನಗಳಲ್ಲಿ ಭಾಗಿಯಾಗಿದೆ ಎಂಬ ಗಂಭೀರ ಆರೋಪ ಮಾಡಿತ್ತು ಮಾತ್ರ ಅಲ್ಲದೆ ಜಗತ್ತಿನ ಸುಮಾರು ಮೂವತ್ತು ದೇಶಗಳಲ್ಲಿ ಚುನಾವಣಾ ಫಲಿತಾಂಶವನ್ನೇ ತಿರುಚುವಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸಿದೆ ಎಂಬ ವಿಷಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಆತಂಕಕ್ಕೆ ಒಳಪಡಿಸಿತ್ತು ಚುನಾವಣೆಯನ್ನೇ ತಿರುಚುವಷ್ಟರ ಮಟ್ಟಿಗೆ ಫೇಸ್ಬುಕ್ ಆದಿಯಾಗಿ ಬಹುತೇಕ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಪ್ರಮಾಣದ ನಕಲಿ ಸುದ್ದಿಗಳನ್ನು ಅಪ್ ಮಾಡುವುದರ ಮೂಲಕ ಅದನ್ನೇ ಬಳಕೆದಾರರು ನಂಬುವಂತೆ ಮಾಡಿ ಸಾಮಾಜಿಕ ಬುದ್ಧಿಯನ್ನು ನಿಷ್ಕ್ರಿಯಗೊಳಿಸುವ ಹಾಗೂ ಹಾದಿ ತಪ್ಪಿಸುವ ಸಾಲು ಸಾಲು ಸುಳ್ಳು ಮಾಹಿತಿಯನ್ನು ವ್ಯವಸ್ಥಿತವಾಗಿ ಹಬ್ಬಿಸಿ ಪ್ರತಿಪಕ್ಷಗಳ ವಿರುದ್ಧ ವಿರೋಧಾಭಿಪ್ರಾಯವನ್ನು ಹುಟ್ಟಿಸುವುದು ಈ ಏಜೆನ್ಸಿಗಳ ಕಾರ್ಯವೈಖರಿಯಾಗಿತ್ತು ಅಂತಾರಾಷ್ಟ್ರೀಯ ಸುದ್ದಿಸಂಸ್ಥೆ ಹ್ಯಾರೆಟ್ಸ್ ನ್ಯೂಸ್ ವರದಿಯ ಪ್ರಕಾರ ಟೀಮ್ ಜಾರ್ಜ್ ತನ್ನ ಕ್ಲೈಂಟ್ಗೆ ನೀಡುವ ಸೇವೆಗಳನ್ನು ಗಮನಿಸಿದರೆ ಆಶ್ಚರ್ಯ ಆಗುತ್ತೆ ಮೆಸೇಜಿಂಗ್ ಅಪ್ಲಿಕೇಶನ್ಗಳನ್ನು ಇಮೇಲ್ ಖಾತೆಗಳನ್ನು ಹ್ಯಾಕ್ ಮಾಡೋದು ಕಾಂಪ್ರಮೈಸ್ಡ್ ಅಕೌಂಟ್ಗಳಲ್ಲಿ ಮೆಟೀರಿಯಲ್ಗಳನ್ನು ಪ್ಲಾಂಟ್ ಮಾಡೋದು ಮಾಹಿತಿಗಳನ್ನು ಗೂಢಚರಿಯ ಮೂಲಕ ಹ್ಯಾಕ್ ಮಾಡಿ ಸುಳ್ಳು ಮಾಹಿತಿಗಳನ್ನು ಲೀಕ್ ಮಾಡೋದು ಸಾಮಾಜಿಕ ಜಾಲತಾಣಗಳಲ್ಲಿ ಫೇಕ್ ಅಕೌಂಟ್ಗಳನ್ನು ಮ್ಯಾನುಪುಲೇಟ್ ಮಾಡುವುದು ಮತದಾರರನ್ನು ನಿಗ್ರಹಿಸುವುದು ಹಾಗೂ ಚುನಾವಣೆಗೆ ಅಡ್ಡಿ ಮಾಡುವುದು ಟೀಮ್ ಜಾರ್ಜ್ ತನ್ನ ಕ್ಲೈಂಟ್ಗಾಗಿ ಮಾಡುತ್ತದೆ ಎಂದರೆ ನೀವು ನಂಬಲೇಬೇಕು ಈ ಎಲ್ಲ ಟೂಲ್ಗಳು ರಾಜಕೀಯ ಪ್ರತಿರೋಧವನ್ನು ಅಡ್ಡಿಪಡಿಸುವುದು ಅಥವಾ ರಾಜಕೀಯ ವೈರಿಯನ್ನು ಸೋಲಿಸಲು ಬಳಸುವ ಸಾಧನಗಳು ಆರ್ಮಿ ಆಫ್ ಅವತಾರ್ ಟೀಮ್ ಜಾರ್ಜ್ ತನ್ನ ಕ್ಲೈಂಟ್ಗಳಿಗೆ ನೀಡುವ ಸೇವೆಗಳಲ್ಲಿ ಪ್ರಮುಖವಾದದ್ದಿದು ತನ್ನ ಗ್ರಾಹಕರು ಹಿಂದೆಂದೂ ನೋಡಿರದ ತಂತ್ರಾಂಶದ ಪ್ರಸ್ತುತಿಯನ್ನು ಈ ಸೇವೆಯ ಮೂಲಕ ನೀಡುತ್ತದೆ ಈ ಟೂಲ್ನ ಮೂಲಕ ನಕಲಿ ಸಾಮಾಜಿಕ ಜಾಲತಾಣಗಳ ಖಾತೆಗಳನ್ನು ರಚಿಸಿ ಸುಳ್ಳು ವದಂತಿಗಳನ್ನು ಹಬ್ಬಿಸುವುದಲ್ಲದೆ ವಿರೋಧಿಗಳ ಮಾನನಷ್ಟ ಮತ್ತು ಕ್ಲೈಂಟ್ನ ಪರವಾಗಿ ಪ್ರಚಾರ ಗ್ರಾಹಕ ಏನು ಕೇಳ್ತಾನೋ ಆ ಸೇವೆಯನ್ನು ಟೀಮ್ ಜಾರ್ಜ್ ಈ ಮೂಲಕ ಮಾಡಿಕೊಡುತ್ತದೆ ಹ್ಯಾಕ್ ಮಾಡಲಾದ ಖಾತೆಯ ಮೂಲಕ ಸಂದೇಶಗಳನ್ನು ಕಳುಹಿಸುವುದರ ಮೂಲಕ ಹೆಚ್ಚಿನ ಮಾಹಿತಿಗಳನ್ನು ಸಂಗ್ರಹಿಸಲಾಗುತ್ತದೆ ಜಿಮೇಲ್ ಖಾತೆಯ ಹ್ಯಾಕಿಂಗ್ ಲೋಕಲ್ ಸೆಲ್ಯುಲರ್ ಪ್ರೊವೈಡರ್ನ ಸಹಕಾರದಿಂದ ಹಾಗೂ ಒಂದು ಸಣ್ಣ ಡಿವೈಸ್ ಇನ್ಸ್ಟಾಲ್ ಮಾಡುವುದರ ಮೂಲಕ ಟಾರ್ಗೆಟ್ ಖಾತೆಯನ್ನು ತಲುಪಲಾಗ್ತದೆ ಗೂಗಲ್ ಸೇರಿದಂತೆ ಅನೇಕ ಆನ್ಲೈನ್ ಸರ್ವರ್ಗಳ ಪಾಸ್ವರ್ಡ್ ಬದಲಾಯಿಸುವ ವಿಧಾನವು ಐಡೆಂಟಿಟಿ ವೆರಿಫಿಕೇಶನ್ ಟೆಕ್ಸ್ಟ್ ಮೆಸೇಜ್ ಮೂಲಕ ಕಳಿಸಲಾಗ್ತದೆ ಆ ಮೆಸೇಜ್ಗಳನ್ನು ಹೈಜಾಕ್ ಮಾಡುವುದರ ಮೂಲಕ ಹ್ಯಾಕರ್ಗಳಿಗೆ ಟಾರ್ಗೆಟೆಡ್ ಖಾತೆಗಳಿಗೆ ಒಳನುಸೂಳಲು ಅನುವು ಮಾಡಿ ಸಾಮಾನ್ಯವಾಗಿ ರಾಜಕೀಯ ಪಕ್ಷಗಳ ಐ ಟಿ ಘಟಕಗಳ ಸಂಪರ್ಕದೊಂದಿಗೆ ಕಾರ್ಯನಿರ್ವಹಿಸುವ ಇಂತಹ ಬೇಹುಗಾರಿಕಾ ಸಂಸ್ಥೆಗಳು ರಾಜಕೀಯ ಪ್ರೊಪಗಂಡಗಳನ್ನ ಮೆರೆಸ್ತವೆ ಸುಳ್ಳನ್ನು ವೈಭವೀಕರಿಸಿ ಸತ್ಯವನ್ನ ಪಾತಾಳಕ್ಕೆ ನೂಗ್ತವೆ ರಾಜಕೀಯದ ಧ್ರುವೀಕರಣದ ವಿಷಯಗಳು ದೇಶದ ಸಾಮಾಜಿಕ ರಾಜಕೀಯ ಮತ್ತು ಆರ್ಥಿಕ ಸ್ಥಿತಿಗಳನ್ನು ಹದಗೆಡಿಸ್ತವೆ ಎನ್ನುವುದು ಇಲ್ಲಿ ಮುಖ್ಯಾಂಶ ಭಾರತದ ರಾಷ್ಟ್ರ ರಾಜಕಾರಣ ಮಟ್ಟದಲ್ಲಿ ಇಂತಹ ಏಜೆನ್ಸಿಗಳ ಸಹಾಯದಿಂದ ಚುನಾವಣೆಗಳ ಮೇಲೆ ಪ್ರಭಾವ ಬೀರಿ ಗೆಲ್ತಿದ್ದಾರೆ ಎಂದು ಆಡಳಿತ ಸರ್ಕಾರದ ಮೇಲೆ ವಿಪಕ್ಷಗಳು ಆರೋಪ ಮಾಡಿದ್ರೂ ಕೇಂದ್ರ ಸರ್ಕಾರ ಮೌನ ವಹಿಸಿದ್ದನ್ನ ಈ ದೇಶ ಕಂಡಿದೆ ಇಂತಹ ನೈತಿಕ ಸೈಬರ್ ಟೂಲ್ಗಿರಿಗಾಗಿ ಇಂತಹ ಏಜೆನ್ಸಿಗಳನ್ನು ಬಳಸ್ತಿವೆ ಎಂಬ ಆರೋಪ ದೇಶ ಮಟ್ಟದಲ್ಲಿಯೂ ಮತ್ತು ರಾಜ್ಯ ಮಟ್ಟದಲ್ಲಿಯೂ ಕೇಳಿ ಬರ್ತಾ ಇದೆ ಇನ್ನು ದಿ ವಾಷಿಂಗ್ಟನ್ ಪೋಸ್ಟ್ ಸುದ್ದಿಸಂಸ್ಥೆ ಭಾರತೀಯ ರಾಜಕೀಯ ಸನ್ನಿವೇಶದ ಮೇಲೆ ಸಾಮಾಜಿಕ ಮಾಧ್ಯಮಗಳ ಪರಿಣಾಮವನ್ನು ಪರಿಶೀಲಿಸಿ ಮೇ ತಿಂಗಳಲ್ಲಿ ನಡೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಅವುಗಳ ಪ್ರಭಾವದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ ಅದರಲ್ಲೂ ಉಡುಪಿ ವಿಧಾನಸಭಾ ಕ್ಷೇತ್ರದ ರಾಜಕೀಯ ವರ್ಚಸ್ಸನ್ನು ವೃದ್ಧಿಸಲು ಮಾಡಿದ ಕೆಲಸದ ಮೇಲೆ ಸಂಯೋಜಿತ ಸಿದ್ಧಾಂತದ ಗುಂಪುಗಳು ತಮ್ಮ ರಾಜಕೀಯ ಅಜೆಂಡವನ್ನು ಮುಂದೊತ್ತಲು ವಾಟ್ಸಪ್ನಂತಹ ಸಾಮಾಜಿಕ ಜಾಲತಾಣಗಳನ್ನು ಹೇಗೆ ಬಳಸಿಕೊಂಡಿದ್ದವು ಎಂಬುದನ್ನು ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತ ಆರರಂದು ಪ್ರಕಟಗೊಂಡಿದ್ದ ತನಿಖಾ ವರದಿ ಬಹಿರಂಗಗೊಳಿಸಿತ್ತು ಇಂತಹ ಸುಳ್ಳು ಸುದ್ದಿಗಳು ಹರಡಿಸುವ ಎಷ್ಟೋ ಏಜೆನ್ಸಿಗಳು ವಾಟ್ಸಪ್ ಗ್ರೂಪ್ಗಳು ಸಾಮಾಜಿಕ ಜಾಲತಾಣಗಳು ಇದ್ದಿರಬಹುದು ಅಥವಾ ಇದೇ ಕೂಡ ಇಂತಹ ಏಜೆನ್ಸಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿ ಚುನಾವಣೆಯಲ್ಲಿ ಒಂದು ಪಕ್ಷವನ್ನು ಗೆಲ್ಲಿಸಿದ್ದು ಕೂಡ ಇದೆ ಮಾತ್ರ ಅಲ್ಲದೆ ಸಾಮಾಜಿಕ ಸ್ವಾಸ್ಥ್ಯವನ್ನ ಹಾಳು ಮಾಡಿದ್ದು ಕೂಡ ಇದೆ ಸದ್ಯ ರಾಜ್ಯದಲ್ಲಿ ಇಂತಹ ಸುಳ್ಳು ಸುದ್ದಿಗಳನ್ನು ನಿಯಂತ್ರಿಸುವುದಕ್ಕೆ ರಾಜ್ಯ ಸರ್ಕಾರದ ಐಟಿ ಬಿ ಟಿ ಇಲಾಖೆಯು ಮುಂದಾಗಿದೆ ಸುಳ್ಳು ಸುದ್ದಿ ಹರಡುವವರ ಬಗ್ಗೆ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಲಿದೆ ರಾಜ್ಯದಲ್ಲಿ ನಕಲಿ ಸುದ್ದಿ ಹರಡುವುದನ್ನ ತಡೆಗಟ್ಟಲು ಮತ್ತು ನಿಯಂತ್ರಿಸಲು ಮೂರು ಘಟಕಗಳಿಗೆ ಏಜೆನ್ಸಿಗಳಿಗೆ ನೋಂದಾವಣೆಗಾಗಿ ಆಹ್ವಾನ ನೀಡಲಾಗಿದೆ ಇದರಲ್ಲಿ ಫ್ಯಾಕ್ಟ್ ಚೆಕ್ ಟೀಮ್ ಅನಾಲಿಟಿಕಲ್ ತಂಡ ಮತ್ತು ಕೆಪಾಸಿಟಿ ಬಿಲ್ಡಿಂಗ್ ತಂಡ ಇರಲಿದ್ದು ಸರ್ಕಾರದ ಆದೇಶದ ಪ್ರಕಾರ ಮೂರೂ ತಂಡಗಳು ಪರಸ್ಪರ ಸಮನ್ವಯದಿಂದ ಕಾರ್ಯನಿರ್ವಹಿಸಲಿವೆ ಎಂಬ ಮಾಹಿತಿ ಇದೆ ಇದರ ಸ್ಥಾಪನೆಯಿಂದಾಗಿ ಒಂದಿಷ್ಟು ಸುಳ್ಳು ಸುದ್ದಿಗಳು ಹರಡುವುದು ನಿಂತರೆ ಒಂದಿಷ್ಟು ಸಾಮಾಜಿಕ ಸ್ವಾಸ್ಥ್ಯ ಸಾಧ್ಯವಾಗಬಹುದೇನೋ ಕಾದ್ ನೋಡೋಣ